ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ಒಂದು ಖುಷಿ ವಿಚಾರ ಮತ್ತೆ ಒಂದು ಆಶ್ಚರ್ಯಕರವಾದಂತಹ ವಿಚಾರ ಎರಡನ್ನು ಕೂಡ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಯಾರೆಲ್ಲ ಯೂಟ್ಯೂಬರ್ಸ್ ಮಾನಿಟೈಸೇಷನ್ ಆನ್ ಆಗಿ ಗೂಗಲ್ ಆಡ್ಸೆನ್ಸ್ ಪಿನ್ಗೋಸ್ಕರ ಕಾಯ್ತಾ ಇದ್ದೀರಾ, ಇನ್ನೂ ಕೂಡ ತಿಂಗಳಾನ್ಗಟ್ಟಲೆ ಆದ್ರೂ ನಿಮಗೆ ಯಾಕೆ ಬಂದಿಲ್ಲ ಅನ್ನುವಂತ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆ ಅಂದ್ರೆ ಈ ಒಂದು ಭಯಂಕರ ಎಕ್ಸ್ಪೀರಿಯನ್ಸ್ ನನಗೂ ಕೂಡ ಆಗಿದೆ. ಎಷ್ಟೆಲ್ಲ ಮಾನಸಿಕ ಹಿಂಸೆ ಒತ್ತಡ ಅನುಭವಿಸಿದೀನಿ ಅಂದ್ರೆ ಈ ಒಂದು ಲೆಟರ್ ಬರೋವರೆಗೂ ಆ ಒಂದು ಅನುಭವನ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ಮತ್ತೆ ಈ ಒಂದು ಲೆಟರ್ ನ ಪಡ್ಕೊಳ್ಳೋಕೋಸ್ಕರ ಏನೆಲ್ಲ ಮಾಡಿದ್ದೀನಿ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಅಷ್ಟೇ ಅಲ್ಲ ಸ್ನೇಹಿತರೆ, ಒಂದು ಆಶ್ಚರ್ಯಕರ ವಿಚಾರ ಅಂದ್ರೆ ಈ ಒಂದು ವ್ರತವನ್ನ ಮಾಡಿ ಇದರ ಅನುಭವನೇ ಆಶ್ಚರ್ಯಕರ ಅಂತ ಹೇಳ್ಬೋದು. ಒಬ್ಬ ಯೂಟ್ಯೂಬರ್ ಇಂದ ಈ ಒಂದು ವ್ರತವನ್ನ ತಿಳ್ಕೊಂಡಿದ್ದು, ಸಾಕಷ್ಟು ಜನ ಇದ್ರ ಬಗ್ಗೆ ಅವ್ರಿಗೆ ಕಮೆಂಟ್ ಅನ್ನ ಹಾಕ್ತಾ ಇದ್ರು. ಅದನ್ನ ನೋಡಿ ಒಂದು ಪರೀಕ್ಷೆ ಮಾಡೋ ಸಲುವಾಗಿ ಅಂತಾನೆ ತಿಳ್ಕೊಬಹುದು, ಅಥವಾ ನನ್ನ ಒಂದು ಸಮಸ್ಯೆನ ಬಗೆಹರಿಸ್ಕೊಳ್ಳೋ ಸಲುವಾಗಿ ಅಂತಾನೆ ತಿಳ್ಕೊಬಹುದು. ಎರಡರ ಅನುಭವ ಕೂಡ ನನಗೆ ಆಯ್ತು. ಅದೆಲ್ಲ ಏನು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಗೂ ಕೂಡ ಯಾರಿಗಾದ್ರೂ ಈ ಒಂದು ವ್ರತವನ್ನ ಮಾಡ್ಬೇಕು ಅನ್ನೋ ಮನಸ್ಸಿದ್ರೆ ಖಂಡಿತವಾಗ್ಲೂ ಮಾಡಿ. ಅದರ ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ಬನ್ನಿ ಅದೇನು ಅಂತ ನೋಡೋಣ. 2022 ಅಕ್ಟೋಬರ್ ಅಲ್ಲೇ ನನ್ನ ಒಂದು ಚಾನಲ್ ಮಾನಿಟೈಸೇಷನ್ ಆಯ್ತು. ನನ್ನ ಚಾನಲ್ ಅನ್ನ ಶುರು ಮಾಡಿ 1 ವರ್ಷ 2 ತಿಂಗಳು ಆದ್ಮೇಲೆ ನಾನು 4,000 ವಾಚ್ ಅವರ್ ಅನ್ನ ಕಂಪ್ಲೀಟ್ ಮಾಡಿದ್ದು. ಸಬ್ಸ್ಕ್ರೈಬರ್ ನನಗೆ ಆಗ್ಬಿಟ್ಟಿದ್ರು, ನನ್ನ ಚಾನಲ್ ಮಾನಿಟೈಸೇಷನ್ ಆಗೋ ಹೊತ್ತಿಗೆ 10,000 ಸಬ್ಸ್ಕ್ರೈಬರ್ ಇದ್ರು ನನಗೆ. ಆದ್ರೆ ವಾಚ್ ಅವರ್ ಕಂಪ್ಲೀಟ್ ಆಗಿರ್ಲಿಲ್ಲ. ದೀಪಾವಳಿಯಲ್ಲಿ ಧನಲಕ್ಷ್ಮಿ ಪೂಜೆ ಮಾಡುವಂತ ವಿಡಿಯೋ ಒಂದು ವೈರಲ್ ಆಗಿ ಅದರಿಂದ ನನಗೆ ವಾಚ್ ಅವರ್ ಕಂಪ್ಲೀಟ್ ಆಯ್ತು. ಹಬ್ಬದ ದಿನನೇ ನನ್ನ ಒಂದು ಚಾನಲ್ ಮಾನಿಟೈಸೇಷನ್ ಕೂಡ ಆನ್ ಆಗಿದ್ದು, ತುಂಬಾನೇ ಖುಷಿ ಕೊಡುವಂತ ವಿಚಾರ ಅದು. ಅದಾದ್ಮೇಲೆ ಇದೆಯಲ್ಲ, ನಮಗೆ ಈ ಗೂಗಲ್ ಆಡ್ಸೆನ್ಸ್ ಪಿನ್ ಲೆಟರ್ ಬಂದ್ರೆ ಮಾತ್ರನೇ ನಮ್ಮ ಕೆಲಸಕ್ಕೆ ಒಂದು ಸಾರ್ಥಕತೆ ಸಿಗೋದು. ಈ ಲೆಟರ್ ಬರಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ನಮಗೆ ಪೇಮೆಂಟ್ ಕೂಡ ಬರೋದಿಲ್ಲ, ನಮ್ಮ ಕೆಲಸಕ್ಕೂ ಕೂಡ ಯಾವುದೇ ರೀತಿ ಪ್ರಯೋಜನನೂ ಇರೋದಿಲ್ಲ. ಇದು ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗೂ ಕೂಡ ಗೊತ್ತೇ ಇರುತ್ತೆ. ಹಾಗಾಗಿ ಈ ಒಂದು ಲೆಟರ್ ಅನ್ನ ಪಡ್ಕೊಳ್ಳೋದಕ್ಕೆ ತುಂಬಾನೇ ಹರಸಾಹಸ ಮಾಡಿದ್ದೀನಿ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಗೊತ್ತಿಲ್ಲ, ಎಲ್ಲ ವೆರಿಫಿಕೇಶನ್ ಎಲ್ಲ ಸಕ್ಸಸ್ಫುಲ್ ಆಗಿ ಆದ್ರೂ ಕೂಡ ನನಗೆ ಈ ಲೆಟರ್ ಬರ್ತಾನೆ ಇರಲಿಲ್ಲ. ಒಂದಲ್ಲ ಅಂತ 2 ಸಲ ಅಪ್ಲೈ ಮಾಡಿದ್ದು, 1 ಸಲ ರಿಜೆಕ್ಟ್ ಆಗಿ ಮಾನಿಟೈಸೇಷನ್ ಕೂಡ ಆಫ್ ಆಗಿ ಮತ್ತೆ ಇನ್ನೊಂದ್ಸಲ ನಾವು ಅಪ್ಲೈ ಮಾಡಿ ಅದಾದ್ಮೇಲೆ ತಿಂಗಳಾನ್ಗಟ್ಲೆ ವೆಯ್ಟ್ ಮಾಡಿದ್ರು ಕೂಡ ಬಂದೇ ಇರಲಿಲ್ಲ. ಯಾಕೆ ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ. ಸಾಕಷ್ಟು ಜನನು ಕೂಡ ಇದ್ರ ಬಗ್ಗೆ ವಿಚಾರಿಸ್ದೆ ಕೇಳದೆ, ಕೆಲವರು ನಮಗೂ ಗೊತ್ತಾಗ್ತಾ ಇಲ್ಲ ಅನ್ನೋರು, ಇನ್ನ ಕೆಲವರು ಬರುತ್ತೆ ಯೋಚನೆ ಮಾಡಬೇಡಿ ಅನ್ನೋರು, ಇನ್ನ ಕೆಲವರು ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಅಂತ ಪಾಪ ರೆಫರ್ ಮಾಡ್ತಾ ಇದ್ರು. ಯಾಕೆ ಅಂದ್ರೆ ಎಲ್ರಿಗೂ ಇದು ಮೊದಲನೇ ಅನುಭವ, ಯಾರಿಗೂ ಇದ್ರ ಬಗ್ಗೆ ಅಷ್ಟಾಗಿ ಗೊತ್ತಾಗೋದಿಲ್ಲ. ಬೇರೆಯವರು ಏನ್ ಹೇಳ್ತಾರೋ ನಾವು ಅದನ್ನೇ ನಂಬ್ತಾ ಇರ್ತೀವಿ. ಹಾಗಾಗಿ ಸಮಾಧಾನ ಮಾತ್ರ ಹೇಳ್ತಾ ಇದ್ರು, ಒಳ್ಳೇದಾಗತ್ತೆ, ಬಂದೇ ಬರುತ್ತೆ, ಯೋಚನೆ ಮಾಡಬೇಡಿ ಅಂತ. ಅದು ಅಲ್ಲದೆ ನನಗೆ ಈ ಕೆಲಸ ಎಲ್ಲ ಮಾಡ್ಕೊಡೋದು ನನ್ನ ಮಗನೇ. ನನ್ನ ಮಗ ಕೂಡ ಹೇಳ್ತಾ ಇದ್ದ, ಬರುತ್ತೆ ಅಮ್ಮ ಯೋಚನೆ ಮಾಡಬೇಡಿ, ಬಂದೇ ಬರುತ್ತೆ, ಏನು ಆಗಲ್ಲ, ಧೈರ್ಯವಾಗಿರಿ ಅಂತ. ಆದ್ರೂ ಕೂಡ ಮನಸ್ಸಿಗೆ ಸಮಾಧಾನ ಅನ್ನೋದು ಇರಲ್ಲ ಅಲ್ವಾ. ಎಷ್ಟೋ ದಿನ ಬೇಜಾರು ಪಟ್ಕೊಂಡಿದ್ದೀನಿ, ಅಳು ಬಂದಿದೆ, ಅದರಲ್ಲೂ ಮೊದಲನೇ ಸಲ ನನ್ನ ಒಂದು ವೆರಿಫಿಕೇಶನ್ ಎಲ್ಲ ಫೇಲ್ಯೂರ್ ಆಗಿ, ಒಂದು ಐಡೆಂಟಿಟಿ ವೆರಿಫಿಕೇಶನ್ ಫೇಲ್ಯೂರ್ ಆಗಿ ಮಾನಿಟೈಸೇಷನ್ ಆಫ್ ಆಗ್ಬಿಡ್ತು. ಆ ದಿನ ಅಂತೂ ತುಂಬಾನೇ ಅಳು ಬಂದ್ಬಿಡ್ತು. ಇಷ್ಟೆಲ್ಲ ಕಷ್ಟಪಟ್ಟು ಏನು ಪ್ರಯೋಜನ ಇಲ್ವಲ್ಲ, ನನ್ನ ಕೆಲಸ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀನಿ, ಯಾಕೆ ನನಗೆ ಈ ತರ ಆಗುತ್ತೆ ಅಂತ ತುಂಬಾ ಬೇಜಾರಾಯ್ತು. ಎಷ್ಟೋ ಜನ ಯಾವ್ದ್ಯಾವ್ದೋ ಹಳ್ಳಿ ಮೂಲೆನಲ್ಲಿ ಇರೋರಿಗೆಲ್ಲ ಈ ಲೆಟರ್ ಹೋಗಿದೆ, ನಾನೇನು ಅಂತ ಕಾಡಲ್ಲಿ ದಿನ ನನ್ಗೆ ಯಾಕೆ ಈ ಲೆಟರ್ ಬರ್ತಾ ಇಲ್ಲ ಅಂತ ಸಾಕಷ್ಟು ದಿನ ಯೋಚನೆ ಮಾಡಿದ್ದೀನಿ, ಬೇಜಾರು ಪಟ್ಕೊಂಡಿದ್ದೀನಿ. ಆದ್ರೂ ಕೂಡ ಕೆಲವೊಂದು ಯಾರು ಎಷ್ಟೇ ಬುದ್ಧಿವಂತರಾದ್ರೂ ಮಾಡ್ಕೊಳ್ಳೋ ಎಡವಟ್ಟಿಂದ ಇಂಥ ತಪ್ಪುಗಳು ಆಗ್ತಾ ಇರುತ್ತೆ ಅಲ್ವಾ. ಅದೇ ರೀತಿನೆ ನಾನು ಕೂಡ ಸಾಕಷ್ಟು ಎಡವಟ್ಟು ಮಾಡಿದ್ರಿಂದ ನನಗೆ ಇಷ್ಟು ದಿನ ಲೇಟ್ ಆಯ್ತು. ಹಾಗಾಗಿ ಇದೆಲ್ಲ ಯಾವ ರೀತಿ ನಾನು ಏನೇನು ಮಿಸ್ಟೇಕ್ ಮಾಡಿದೆ ಅನ್ನೋದನ್ನ ಖಂಡಿತ ಇನ್ನೊಂದು ವಿಡಿಯೋದಲ್ಲಿ ಸಪ್ರೇಟ್ ಆಗಿ ಅದನ್ನೇ ಮಾತ್ರ ತಿಳಿಸ್ತೀನಿ, ತುಂಬಾ ಜನಕ್ಕೆ ಯೂಸ್ಫುಲ್ ಆಗುತ್ತೆ. ಈಗ ನನಗೆ ಎಷ್ಟು ತಿಂಗಳ ನಂತರ ಈ ಲೆಟರ್ ಬಂತ ಬರಲಿಲ್ವಾ ಹೇಗ್ ಬಂತು ಅನ್ನೋದನ್ನ ತಿಳ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ, ನನ್ನ ಚಾನಲ್ ಮಾನಿಟೈಸೇಷನ್ ಆನ್ ಆಗಿ ಅದರಲ್ಲೂ 2 ಸಲ, ಮೊದಲನೇ ಸಲ ಆಗಿದ್ದು ಫೇಲ್ಯೂರ್ ಆಯ್ತು, ಅದಾದ್ಮೇಲೆ ಮತ್ತೆ 2ನೇ ಸಲ ಟ್ರೈ ಮಾಡಿ ಅದರಲ್ಲಿ ಸಕ್ಸಸ್ಫುಲ್ ಆಗಿ. ಆದ್ರೂ ಕೂಡ 4 ತಿಂಗಳು ಆದ್ರೂ, ಮೊದಲನೇ ಸಲ ನಾವು ಅಪ್ಲೈ ಮಾಡಿ 3 ತಿಂಗಳು ಆದ್ರೂ ಬರಲಿಲ್ಲ, ಅದು ಫೇಲ್ಯೂರ್ ಆಯ್ತು. 2ನೇ ಸಲ ಮತ್ತೆ ಅಪ್ಲೈ ಮಾಡಿ ಮಾನಿಟೈಸೇಷನ್ ಆನ್ ಆಗಿ ಮತ್ತೆ $10 ನಾನು ಸೇರಿಸಿ ಅದಾದ್ಮೇಲೆ ಮತ್ತೆ ಗೂಗಲ್ ಆಡ್ಸೆನ್ಸ್ ಪಿನ್ಗೆ ಅಪ್ಲೈ ಮಾಡಿ ಅದರಲ್ಲಿ ಎಲ್ಲಾ ವೆರಿಫಿಕೇಶನ್ ಸಕ್ಸಸ್ಫುಲ್ ಆಗಿ ಆದ್ರೂ ಕೂಡ ಅದಾಗಿ 4 ತಿಂಗಳು ಆದ್ರೂ ಕೂಡ ನನಗೆ ಲೆಟರ್ ಬಂದಿಲ್ಲ. ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿದಾಗ, ಮೇಲ್ ಕಳಿಸಿದಾಗ ಅವರು ಬರುತ್ತೆ ವೆಯ್ಟ್ ಮಾಡಿ, ಬರುತ್ತೆ ವೆಯ್ಟ್ ಮಾಡಿ ಇಷ್ಟೇ ಹೇಳ್ತಾ ಇದ್ರು, ಅಥವಾ ಮತ್ತೆ ಇನ್ನೊಂದ್ಸಲ ಅಪ್ಲೈ ಮಾಡಿ ಈ ರೀತಿ ಅವರಿಂದ ರಿಪ್ಲೈ ಬರ್ತಾ ಇತ್ತು ನಮ್ಗೆ.
ಏನ್ ಮಾಡೋದು, ಈ ಸಲನೂ ಫೇಲ್ಯೂರ್ ಆಗೋದ್ರೆ ಏನ್ ಮಾಡೋದು ಅಂತ ತುಂಬಾ ಬೇಜಾರಾಗ್ತಾ ಇತ್ತು. ಅಷ್ಟೇ ಅಲ್ಲ, ನನಗೆ 99% ನಂಬಿಕೆ ಹೊಟ್ಟೋಗಿತ್ತು. ಬರಲ್ಲ ಬಿಡು ಇದನ್ನ, ಅಥವಾ ಇದೇನಾದ್ರೂ ಸುಳ್ಳಿರ್ಬೋದಾ, ಮೋಸ ಇರ್ಬೋದಾ, ಅಥವಾ ಇವರೆಲ್ಲ ಬರುತ್ತೆ ಅಂತ ಹೇಳೋದು ನಿಜಾನೇನಾ, ಹೇಗ್ ಸಾಧ್ಯ ಇದು, ನನಗೆ ಮಾತ್ರ ಯಾಕೆ ಬರ್ತಾ ಇಲ್ಲ. ನಿಜಕ್ಕೆ ಹೇಳ್ತೀನಿ, ಈ ರೀತಿ ಗೊಂದಲ ತುಂಬಾ ಜನರಿಗೆ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಅಲ್ವಾ ಸ್ನೇಹಿತರೆ. ಸಾಕಷ್ಟು ಬೇಜಾರು ಪಟ್ಕೊಂಡಿದ್ದೀನಿ, ಇದಕ್ಕೋಸ್ಕರ ತುಂಬಾನೇ ಬೇಜಾರು ಪಟ್ಟಿದ್ದೀನಿ ಅಂತಾನೆ ಹೇಳ್ಬೋದು. ಆದರೂ ಕೂಡ ದೇವರು ನಮ್ಮ ಪ್ರಾಮಾಣಿಕ ಕೆಲಸಕ್ಕೆ ಪ್ರತಿಫಲ ಕೊಡದೆ ಇರೋದಿಲ್ಲ ಅನ್ನೋದಕ್ಕೆ ನಾನೇ ಪ್ರತ್ಯಕ್ಷ ಸಾಕ್ಷಿ ಅಂತ ಕೂಡ ಹೇಳ್ಬೋದು. ತುಂಬಾ ದೇವರಿಗೆ ಬೇಡ್ಕೊಂಡಿದ್ದೆ, ಪ್ರತಿದಿನ ಪೂಜೆ ಮಾಡುವಾಗ್ಲೂ ಕೂಡ ಬೇಡ್ತಾನೆ ಇದ್ದೆ. ನನಗಿದು ತುಂಬಾನೇ ಅವಶ್ಯಕತೆ ಇದೆ ದೇವರೇ, ನನಗೆ ಬೇಕೇ ಬೇಕು, ನನ್ನ ಕೆಲಸದ ಮೇಲೆ ನನಗೆ ನಂಬಿಕೆ ಇದೆ, ನಾನು ಒಳ್ಳೆ ಕೆಲಸನೆ ಮಾಡ್ತಾ ಇದ್ದೀನಿ ಅಂತ ಪ್ರತಿದಿನ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. ಅದಾದ್ಮೇಲೆ ಮಂಗಳವಾರ ನಾನು ಗಣೇಶನ ದೇವಸ್ಥಾನಕ್ಕೆ ಹೋದಾಗ್ಲೂ ಕೂಡ ನಾನು ಗಣಪತಿನೂ ಕೇಳ್ತಾ ಇದ್ದೆ. ನಾನು ತುಂಬಾ ನಂಬುವಂತ ದೇವರು ಗಣೇಶ, ಗಣೇಶನೂ ಕೂಡ ನಾನು ಕೇಳ್ತಾ ಇದ್ದೆ, ಯಾಕೆ ನನಗೆ ಈ ಥರ ಆಗ್ತಾ ಇದೆ, ನನಗೆ ಬೇಕೇ ಬೇಕು ಅದು, ನನಗೆ ತುಂಬ ಅವಶ್ಯಕತೆ ಇದೆ ಅಂತ ನಾನು ಕೇಳ್ತಾ ಇದ್ದೆ. ಅದಾದ್ಮೇಲೆ ಒಂದು ಸಲ, ಅಂದರೆ ಇತ್ತೀಚೆಗೆ ಸುಮಾರು 3-4 ತಿಂಗಳಿಂದಾನೆ ಅಂತ ಅನ್ಕೊಳ್ಳಿ, ನನ್ನ ಒಂದು ವಿಡಿಯೋಸ್ಗೆ ಕೆಲವೊಂದು ಕಮೆಂಟ್ ಬರ್ತಾ ಇತ್ತು. ಏನಂತ, ಕೆಲವರು ನಾನು ಯಾವುದಾದ್ರೂ ಪೂಜೆದು ಮಂತ್ರದ್ದು ವಿಡಿಯೋಸ್ ಹಾಕಿದಾಗ ಅದಕ್ಕೆ ಕೇಳೋರು, ನಾನು ಕೆಲಸಕ್ಕೋಸ್ಕರ ಟ್ರೈ ಮಾಡ್ತಾ ಇದ್ದೀನಿ, ಗೌರ್ಮೆಂಟ್ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಈ ವ್ರತ ಮಾಡಿದ್ರೆ ನನಗೆ ಗೌರ್ಮೆಂಟ್ ಕೆಲಸ ಸಿಗುತ್ತಾ ಅಂತ ಕೇಳೋರು, ಕೆಲವರು ಮಕ್ಕಳಾಗಿಲ್ಲ, ಮದುವೆ ಆಗಿಲ್ಲ, ಮಕ್ಕಳು ವಿದ್ಯಾಭ್ಯಾಸ ಸಲುವಾಗಿ ಕೇಳ್ತಾ ಇದ್ರು. ನಾನು ಅವರಿಗೆ ರಿಪ್ಲೈ ಮಾಡೋದಕ್ಕಿಂತ ಮುಂಚೆ ಬೇರೆಯವರು ಅವ್ರಿಗೆ ರಿಪ್ಲೈ ಮಾಡಿರ್ತಾ ಇದ್ರು. ಏನಂತ ಗೊತ್ತಾ, ನೀವು ಇಂಥವರ ಚಾನೆಲ್ ಅನ್ನ ನೋಡಿ, ಅಲ್ಲಿ ಅವರು ಒಳ್ಳೆಯ ಪರಿಹಾರವನ್ನ ಕೊಟ್ಟಿದ್ದಾರೆ ಅಂತ ಹಾಕಿರೋರು. ಮೊದಲನೇ ಸಲ ಖಂಡಿತವಾಗ್ಲೂ ಬೇಜಾರಾಗುತ್ತೆ, ಎಂಥವ್ರಿಗೆ ಆದ್ರೂ ಬೇಜಾರಾಗುತ್ತೆ, ನಾನು ಯಾಕೆ ಈ ಥರ ಎಲ್ಲ ಮಾಡ್ತಾರೆ ಅನ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ, ಏನು ರಿಪ್ಲೈ ಮಾಡಕ್ ಹೋಗ್ಲಿಲ್ಲ, ಸುಮ್ಮನೆ ಆಗ್ಬಿಟ್ಟೆ. ಅದಾದ್ಮೇಲೆ ಏನೋ ಫಸ್ಟ್ ಟೈಮ್ ಬಿಡು ಅಂತ ಸುಮ್ಮನೆ ಅದೇ ಮತ್ತೆ ಮತ್ತೆ ಇದು ರಿಪೀಟ್ ಆಗ್ತಾನೆ ಇತ್ತು. ನಾನು ಇವತ್ತಿಗೂ ಕೂಡ ಅದು ಯಾವುದು ಕಮೆಂಟ್ಸ್ ಅನ್ನು ಹೈಡ್ ಮಾಡಿಲ್ಲ, ಡೆಲೀಟ್ ಮಾಡಿಲ್ಲ, ಹಾಗೆ ಇದೆ. ಅದರಲ್ಲೇ ಅವರು ಚಾಟ್ ಕೂಡ ಮಾಡ್ಕೊಳ್ಳೋರು, ಇಲ್ಲ ಇಂಥವ್ರು ಚಾನಲ್ ಅದು ಹೀಗೆ ಹೇಳಿದ್ದಾರೆ ಹಾಗೆ ಹೇಳಿದ್ದಾರೆ, ನೀವು ನೋಡಿ ಒಳ್ಳೇದಾಗುತ್ತೆ, ಈ ರೀತಿ ಎಲ್ಲ ಕಮೆಂಟ್ ಮಾಡೋರು, ಚಾಟ್ ಮಾಡೋರು. ಸರಿ, ನಾನು ಅದೆಲ್ಲ ನೋಡ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾ ಇದ್ದೆ. ಆದರೆ ನಾನು ಒಂದು ಯೋಚನೆ ಮಾಡಿದೆ, ಇದರಿಂದ ನನಗೇನು ತೊಂದರೆ ಇಲ್ಲ. ಮೊದಲನೇದು, ನನಗೆ ಏನು ತೊಂದರೆ ಇಲ್ಲ, ನಾನು ಕಳ್ಕೊಳ್ಳೋಂಥದ್ದು ಕೂಡ ಏನೂ ಇಲ್ಲ. ಒಬ್ಬ ವೀವರು ನನ್ನ ವಿಡಿಯೋಸ್ ಅನ್ನ ನೋಡಿ ಅದರಲ್ಲಿರೋ ಕಮೆಂಟ್ಸ್ ಅನ್ನ ಓದಿ ಪಾಪ ಅವರ ಒಂದು ಆ ಕಮೆಂಟ್ಸ್ ಅಲ್ಲಿರುವಂತ ಅವರ ನೋವನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ಸ್ಪಂದಿಸ್ತಾರಲ್ಲ, ಅವರ ಒಂದು ಒಳ್ಳೆ ಮನಸ್ಸನ್ನು ಕೂಡ ನಾನು ಅರ್ಥ ಮಾಡ್ಕೋಬೇಕು ಅಲ್ವಾ. ಹಾಗಾಗಿ ನನಗೆ ಅನ್ನಿಸ್ತು, ಇಷ್ಟೊಂದು ಸಮಯ ಕೊಟ್ಟು ಅವರು ನನ್ನ ವಿಡಿಯೋಸ್ ಅನ್ನ ನೋಡಿ ಅದರಲ್ಲಿರೋ ಕಮೆಂಟ್ ಅನ್ನ ಓದಿ ಅವ್ರಿಗೆ ರಿಪ್ಲೈ ಮಾಡ್ತಾರೆ ಅಂದ್ರೆ ಅವರನ್ನ ನಾನು ತಪ್ಪು ತಿಳ್ಕೊಳ್ಳೋದು ನನ್ನ ದೊಡ್ಡ ತಪ್ಪಾಗತ್ತೆ. ಯಾರೋ ಒಬ್ರು ಒಟ್ಟಿನಲ್ಲಿ ಅವ್ರಿಗೊಂದು ಪರಿಹಾರ ಅಂತ ಸಿಗ್ಬೇಕು ಅಷ್ಟೇನೆ, ಅವ್ರಿಗೆ ಒಳ್ಳೇದಾದ್ರೆ ಸಾಕು, ಅವ್ರ ಸಮಸ್ಯೆಗೆ ಒಂದು ಪರಿಹಾರ ಸಿಗ್ಬೇಕು ಅಷ್ಟೇ ಅಲ್ವಾ ನಮ್ಮ ಉದ್ದೇಶ. ನಾನು ಮಾಡೋದು ಅದನ್ನೇ, ಇನ್ನೊಬ್ರು ಮಾಡೋದು ಅದನ್ನೇ, ಇದ್ರಲ್ಲಿ ನಾನ್ಯಾಕೆ ತಪ್ಪು ತಿಳ್ಕೋಬೇಕು ಅಂತ ಹೇಳಿ ನನ್ನ ಮನಸ್ಸನ್ನು ನನ್ನ ಮನಸ್ಥಿತಿಯನ್ನು ಕೂಡ ನಾನು ಬದಲಾಯಿಸ್ಕೊಂಡೆ. ತುಂಬಾನೇ ಖುಷಿ ಆಯ್ತು. ನಾವು ತುಂಬಾ ಜನ ಈ ಕೆಲಸ ಮಾಡಕ್ ಹೋಗಲ್ಲ, ಇನ್ನೊಬ್ರು ವಿಡಿಯೋಸ್ ಅನ್ನ ನೋಡೋದೇ ದೊಡ್ಡ ವಿಷಯ, ಅದನ್ನ ನೋಡಿ ಅದರಲ್ಲಿರೋ ಕಮೆಂಟ್ಸ್ ಅನ್ನ ಓದಿ ಅವ್ರಿಗೆ ರಿಪ್ಲೈ ಮಾಡ್ತಾರೆ ಅಂದ್ರೆ ತುಂಬಾ ಜನಕ್ಕೆ ಈ ಒಂದು ದೊಡ್ಡ ಗುಣ ಇರೋದಿಲ್ಲ. ಹಾಗಾಗಿ ನನಗೆ ತುಂಬಾನೇ ಖುಷಿ ಆಯಿತು ಅವ್ರು ಮಾಡಿದಂತ ಕೆಲಸ. ಈ ಮುಖಾಂತರ ನಾನು ಅವ್ರಿಗೂ ಕೂಡ ಕೃತಜ್ಞತೆ ಹೇಳ್ತಾ ಇದ್ದೀನಿ. ವಿಡಿಯೋ ಆ ಕಮೆಂಟ್ಸ್ ಅಲ್ಲಿ ನಾನು ಯಾವುದೇ ರೀತಿಯ ರಿಪ್ಲೈ ಮಾಡಕ್ ಹೋಗಿರ್ಲಿಲ್ಲ ಅವ್ರಿಗೆ. ಹಾಗಾಗಿ ಈ ವಿಡಿಯೋ ಮುಖಾಂತರ ನಾನು ಅವರೆಲ್ಲರಿಗೂ ಕೂಡ ನಾನು ಕೃತಜ್ಞತೆಯನ್ನ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ನಿಮ್ಮಿಂದ ಅವ್ರಿಗೆ ಒಳ್ಳೇದಾಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ. ಅದು ಯಾವ ಚಾನಲ್ ಗೊತ್ತಾ, ಅವ್ರು ಬಂದು ಹೇಳ್ತಾ ಇದ್ದಿದ್ದು ಯಾವ ಚಾನಲ್ ಅಂದ್ರೆ ವೀಣಾ ಜೋಶಿ ಅವರ ಚಾನಲ್. ತುಂಬಾ ಜನಕ್ಕೆ ಗೊತ್ತಿರುತ್ತೆ, ಅವರು ಸಾಕಷ್ಟು ಪೂಜಾ ಮಾಹಿತಿಯನ್ನ ತಿಳಿಸ್ತಾ ಇರ್ತಾರೆ. ಇದು ಒಂದು ಸಲ ಎರಡು ಸಲ ಆಗಿದ್ರೆ ನಾನು ಅಷ್ಟು ತಲೆ ಕೆಡಿಸ್ಕೊತಾ ಇರ್ಲಿಲ್ಲ ಅನ್ಸುತ್ತೆ, ತುಂಬಾ ಸಲ ಒಂದು 7-8 ಸಲನೇ ಆಗಿದೆ ಈ ತರ. ಆಗ ನನಗೂ ಎಲ್ಲೋ ಒಂದು ಕ್ಯೂರಿಯಾಸಿಟಿ ಆಯ್ತು, ಹೌದಾ ಅಂತದೇನು ಅವರು, ಹೌದಾ ಹಾಗಾದ್ರೆ ಯಾವ ರೀತಿ ಪರಿಹಾರ ಹೇಳ್ಬೋದು ಅವರು, ನಾನು ಕಲ್ತ್ಕೊಂಡಂಗಾಗತ್ತೆ, ನಾನು ತಿಳ್ಕೊಂಡಂಗಾಗತ್ತೆ, ಮುಂದೆ ಯಾವ್ದಾದ್ರೂ ಸಮಸ್ಯೆಗೆ ನನಗೆ ಉಪಯೋಗ ಆಗ್ಬೋದು ಅಂತ ಹೇಳಿ ನೋಡುವಾಗ, ಹೀಗೆ ನಾವು ಯೂಟ್ಯೂಬ್ ವಿಡಿಯೋಸು ಬೇರೆಯವ್ರದ್ದು ಕೂಡ ನೋಡುವಾಗ ಬರ್ತಾ ಇರುತ್ತೆ ಮಧ್ಯ ಮಧ್ಯದಲ್ಲಿ. ಅದೇ ರೀತಿ ಬರುವಾಗ ಈ ಒಂದು ಪದ್ಮಾವತಿ ವ್ರತದ ಬಗ್ಗೆ ಒಂದಷ್ಟು ವಿಡಿಯೋಸ್ ಬರ್ತಿತ್ತು, ಮತ್ತೆ ಅವ್ರಿಗೆ ವೀವರ್ಸ್ ಮಾಡುವಂತ ಕಮೆಂಟ್ಸ್ ಅನ್ನ ಅವರು ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಹಾಕ್ತಾ ಇದ್ರು. ಆ ಕಮೆಂಟ್ಸ್ ಅನ್ನ ಓದುವಾಗ ನನಗೆ ನಿಜಕ್ಕೂ ಹೇಳ್ತೀನಿ ತುಂಬಾ ಆಶ್ಚರ್ಯ ಆಯ್ತು, ಇಷ್ಟರ ಮಟ್ಟಿಗೆ ಫಲ ಸಿಗುತ್ತಾ ಅಂತೇಳಿ ಆಶ್ಚರ್ಯ ಆಯ್ತು. ಸರಿ, ನಾನು ನೋಡೇ ಬಿಡೋಣ, ನಾನು ಕೂಡ ಈ ವ್ರತವನ್ನ ಮಾಡೋಣ. ಹೇಗಿದ್ರು ನನಗೆ ಇನ್ನೂ ಕೂಡ ಈ ಗೂಗಲ್ ಆಡ್ಸೆನ್ಸ್ ಪಿನ್ ಲೆಟರ್ ಬಂದೇ ಇಲ್ಲ, ನೋಡೋಣ ಈ ವ್ರತ ಮಾಡಿ ಅದರಿಂದಾದ್ರೂ ಬರುತ್ತಾ ಅಂತ ಅನ್ಕೊಂಡು ಒಂದು ದಿನ ಯೋಚನೆ ಮಾಡಿ ನಾನು ಅವ್ರ ವಿಡಿಯೋಸ್ ಅನ್ನ ನೋಡಿದೆ. ಅವರು ಎರಡು ರೀತಿ ತಿಳಿಸ್ಕೊಟ್ಟಿದ್ರು ಯಾವ ರೀತಿ ಮಾಡಬೇಕು ಅಂತ.
ಅದು ಎರಡು ರೀತಿ ನಾನು ತಿಳ್ಕೊಂಡ ಮೇಲೆ ಮೊದಲು ಯೋಚನೆ ಮಾಡಿದೆ, ನಾನು ಯಾವ ವ್ರತವನ್ನು ಮಾಡಬೇಕು, ನನ್ನ ಕೈಲಿ ಯಾವುದಾಗುತ್ತೆ, ನನ್ನ ಸಮಯಕ್ಕೆ ತಕ್ಕಂತೆ ನಾನು ಯಾವ ವ್ರತವನ್ನು ಮಾಡಬಹುದು ಅಂತ ತಿಳ್ಕೊಂಡು ಅದೇ ರೀತಿ ನಾನು ಶುರು ಮಾಡಿದೆ. ಸ್ನೇಹಿತರೆ, ನಾನೊಬ್ಬಳೇ ಅಲ್ಲ, ನಮ್ಮ ಕೋ ಯೂಟ್ಯೂಬರ್ ಇನ್ನೊಬ್ರು ಕೂಡ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಲೈಫ್ ಸ್ಟೈಲ್ ಅಂತ ಏನು, ಅವ್ರಿಗೆ ಹೆಸರು ಕೂಡ ಚೇಂಜ್ ಮಾಡಿದ್ದಾರೆ. ಅವರು ಕೂಡ ಅಷ್ಟೇ, ಸುಮಾರು ಒಂದು ತಿಂಗಳ ಹಿಂದೆ ಅವರೊಂದು ವಿಡಿಯೋ ಹಾಕಿದ್ರು. ಅವರು ಕೂಡ ಅದರಲ್ಲಿ ಹೇಳಿದ್ರು, ಮನೆ ಬದಲಾಯಿಸಬೇಕಾಗಿತ್ತು, ನನಗೆ ಒಳ್ಳೆ ಮನೆ ಸಿಗಬೇಕಾಗಿತ್ತು, ಅದಕ್ಕೋಸ್ಕರ ನಾನು ಈ ಪದ್ಮಾವತಿ ವ್ರತ ಮಾಡಿದೆ, ನನಗೆ ಒಳ್ಳೆ ಮನೆ ಸಿಕ್ಕಿದೆ ಲೀಸ್ಗೆ ಅಂತಲೇ ಹೇಳಿದ್ರು. ಅದಾದಮೇಲೆ ಆಗ ನಾನು ವ್ರತವನ್ನು ಶುರು ಮಾಡಿದ್ದೆ. ನನಗೆ ಇನ್ನೂ ಕೂಡ ನಂಬಿಕೆ ಹೆಚ್ಚಾಯಿತು, ತುಂಬ ಜನಕ್ಕೆ ಇದು ಒಳ್ಳೆಯದೇ ಆಗ್ತಾ ಇದೆ, ನೋಡೋಣ ನನಗೂ ಕೂಡ ಒಳ್ಳೇದಾಗ್ಬೋದು ಅಂಥೇಳಿ ನಾನು ವ್ರತವನ್ನು ಶುರು ಮಾಡಿದೆ. ಶುರು ಮಾಡಿ ಮೂರೇ ವಾರ ಆಗಿತ್ತು ಅಷ್ಟೇನೆ. ನಾಲ್ಕನೇ ವಾರಕ್ಕೆ ನಮ್ಮ ಮನೆಯಲ್ಲಿ ಸಿದ್ದಪ್ಪಾಜಿ ಕಂಡಾಯ ಪೂಜೆ ಇಟ್ಕೊಂಡಿದ್ವಿ. ನಿಮಗೂ ಕೂಡ ನಾನು ಆ ವಿಡಿಯೋನ ಶೇರ್ ಮಾಡಿದ್ದೀನಿ, ನೀವೆಲ್ಲರೂ ಕೂಡ ನೋಡಿ ತುಂಬಾ ಖುಷಿ ಪಟ್ಟಿದ್ದೀರಾ. ಆ ವಿಡಿಯೋ ಶೇರ್ ಮಾಡಿದ ನಂತರ ಅವತ್ತೊಂದು ದಿನ ಆ ಪೂಜೆ ದಿವಸ ನಾವು ನಾನ್ ವೆಜ್ ಮಾಡಬೇಕು, ಈ ವ್ರತವನ್ನು ಮಾಡಿರೋ ದಿನ ನಾನ್ ವೆಜ್ ಮಾಡಬಾರ್ದು ಅನ್ನೋ ನಿಯಮನ ಅವರು ತಿಳಿಸಿದ್ರು. ಹಾಗಾಗಿ ನಾನು ಈ ವಾರ ಸ್ಕಿಪ್ ಮಾಡಿಬಿಡೋಣ, ಇನ್ನೇನು ಮಾಡೋಕ್ಕಾಗಲ್ಲ, ನಾವು ಈ ಪೂಜೆ ಮಾಡಲೇಬೇಕಲ್ಲ ಅಂತ ಹೇಳಿ ನಾನು ಅವತ್ತು ವ್ರತ ಮಾಡಿರಲಿಲ್ಲ. ಹಿಂದೆ ಮೂರು ವಾರ ಮಾತ್ರ ನಾನು ಮಾಡಿದ್ದು. ಅದಾದ ನಂತರ ನನಗೆ ಯಾವ ದೇವರ ಆಶೀರ್ವಾದ ಸಿಕ್ತು ಅಂತ ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ಬುಧವಾರ ನನಗೆ ಈ ಗೂಗಲ್ ಆಡ್ಸನ್ ಸ್ಪಿನ್ ಲೆಟರ್ ಬಂತು ಸ್ನೇಹಿತರೆ. ಆ ದಿನ ಎಷ್ಟು ಸಂಭ್ರಮ ಪಟ್ಟಿದ್ದೀನಿ, ಎಷ್ಟು ಖುಷಿ ಪಟ್ಟಿದ್ದೀನಿ, ಎಷ್ಟು ನನ್ನ ಕಣ್ಣಲ್ಲಿ ನೀರು ಬಂದಿದೆ ಅಂದರೆ ನಿಜಕ್ಕೂ ಹೇಳ್ತೀನಿ. ಇದು ಒಂದು ರೀತಿ ಯಾವ ಥರ ನನಗೆ ಇನ್ನೂ ಕನಸು ನನಸು ನನಗೆ ಅರಗಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ, ಆ ಥರ ಒಂದು ಆಶ್ಚರ್ಯ ಅಂತಲೇ ಹೇಳ್ಬೋದು. ಏನಕ್ಕೆ ಅದಕ್ಕೆ ಯಾವ ರೀತಿ ನಾನು ಪದ ಕೊಡಲಿ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಅಷ್ಟೊಂದು ಆಶ್ಚರ್ಯಕರ ಘಟನೆ ನಡೀತು, ನಾನೇ ಒಂದು ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಕೆಲವರು ಮೊಸರಲ್ಲೇ ಕಲ್ಲು ಹುಡ್ಕೋಂತ ಸ್ವಭಾವದವರು ಇರ್ತಾರೆ. ಇವ್ರಿಗೇನು ಕಮೆಂಟ್ಸ್ ಬರುತ್ತೆ ಅಂದರೆ ಇವರೇ ಯಾರಿಗಾದ್ರೂ ಹೇಳಿ ಫ್ರೆಂಡ್ಸ್ಗಳ ಮುಖಾಂತರ ಹಾಕಿಸ್ತಾ ಇರ್ತಾರೆ, ಹಾಗೆ ಹೀಗೆ ಅಂತ ಮಾತಾಡೋರು ಕೂಡ ಇದ್ದಾರೆ, ಎಲ್ರಿಗೂ ಕೂಡ ಮಾತಾಡೋರು ಇದ್ದಾರೆ ಅಂತವರು. ಹಾಗಾಗಿ ಈ ಥರ ನಾವು ಹೇಳ್ತೀವಿ ಅಂದರೆ ಅವ್ರು ಯಾರು ಏನು ಅನ್ನೋದು ನಮಗೆ ಗೊತ್ತಿಲ್ಲ, ನಾವು ಯಾರು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಒಂದು ವಿಡಿಯೋ ಮುಖಾಂತರ, ಒಂದು ಕಮೆಂಟ್ ಮುಖಾಂತರ ನಾವು ಇಷ್ಟೊಂದು ಕನೆಕ್ಟ್ ಆಗ್ತೀವಿ ಅಂದರೆ ಅದರಲ್ಲಿ ಒಂದು ನಿಜಾಂಶ ಇದ್ದರೆ ಮಾತ್ರನೇ ಆ ರೀತಿ ಕನೆಕ್ಟ್ ಆಗೋದಕ್ಕೆ ಸಾಧ್ಯ. ಹಾಗಾಗಿ ಇದು ನನ್ನ ಒಂದು ಸ್ವಂತ ಅನುಭವ ಅಂತಲೇ ಹೇಳ್ಬೋದು. ಈ ರೀತಿ ನಾನು ಮೂರೇ ವಾರ ನಾನು ಆ ವ್ರತವನ್ನು ಮಾಡಿ ನನಗೆ ನನ್ನ ಬೇಡಿಕೆ ಈಡೇರಿದೆ ಸ್ನೇಹಿತರೆ. ಕೊನೆಗೂ ನನಗೆ 8 ತಿಂಗಳ ನಂತರ ಈ ಗೂಗಲ್ ಆಡ್ಸನ್ ಸ್ಪಿನ್ ಲೆಟರ್ ನನ್ನ ಕೈ ಸೇರಿದೆ. ಎಷ್ಟು ಖುಷಿ ಆಯಿತು ಅಂದರೆ ತುಂಬಾ ಖುಷಿ ಪಟ್ಟಿದ್ದೀನಿ, ತುಂಬ ಸಂಭ್ರಮ ಪಟ್ಟಿದ್ದೀನಿ. ಆ ದೇವ್ರಿಗಂತೂ ಒಂದು ಕೋಟಿ ಸಲ ಥ್ಯಾಂಕ್ಸ್ ಹೇಳ್ಬಿಟ್ಟಿದ್ದೀನಿ. ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಇಂಥ ಒಂದು ಅದ್ಭುತವಾದ ವ್ರತವನ್ನು ಹೇಳ್ಕೊಟ್ಟಂತ ವೀಣಾ ಜೋಶಿ ಅಕ್ಕನಿಗೆ ಇವತ್ತು ನನ್ನ ಚಾನಲ್ ಮುಖಾಂತರ, ಈ ವಿಡಿಯೋ ಮುಖಾಂತರ ಕೂಡ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀನಿ. ನಾನು ಈ ವಿಚಾರನ ನಿಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕಿಂತ ಮುಂಚೆ ಅವರಿಗೆ ಕೂಡ ನಾನು ತಿಳಿಸಿದ್ದೆ, ಕಮೆಂಟ್ ಮುಖಾಂತರ ತಿಳಿಸಿದ್ದೆ. ಆದರೆ ಯಾವ ಕಾರಣ ಅಂತ ಹೇಳಿರಲಿಲ್ಲ. ನನ್ನ ಒಂದು ಬೇಡಿಕೆ ನೆರವೇರಿದೆ ಈ ವ್ರತವನ್ನು ಮಾಡಿ, ನಿಮಗೆ ಅನಂತ ಧನ್ಯವಾದಗಳು ಅಂತ ತಿಳಿಸಿ ಆಮೇಲೆ ನಾನು ನಿಮ್ಮೊಂದಿಗೆ ಈ ವಿಚಾರನ ಹಂಚ್ಕೋತಾ ಇದ್ದೀನಿ. ಆ ಕಮೆಂಟನ್ನು ಅವ್ರು ಇನ್ನೂ ನೋಡಿದಾರೋ ಇಲ್ವೋ ಗೊತ್ತಿಲ್ಲ ನನಗೆ. ಸ್ನೇಹಿತರೆ, ನೀವೇನಾದರೂ ಈ ವ್ರತವನ್ನು ಮಾಡಬೇಕು ಅಂತಿದ್ರೆ ಖಂಡಿತ ನಾನು ತಿಳಿಸ್ಕೊಡ್ತೀನಿ. ಅಥವಾ ಯಾರಾದರೂ ಈ ವ್ರತವನ್ನು ಮಾಡಿ ನಿಮಗೂ ಕೂಡ ಒಳ್ಳೆಯದಾಗಿದೆ ಅಂದರೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಸಾಕಷ್ಟು ಜನ ಕಮೆಂಟ್ಸನ್ನು ಕೂಡ ಓದೋರು ಇರ್ತಾರೆ, ಅವ್ರಿಗೆಲ್ಲರೂ ಇನ್ನೂ ನಂಬಿಕೆ ಹೆಚ್ಚಾಗುತ್ತೆ. ಆ ನಂಬಿಕೆಯಿಂದ ಅವರು ಕೂಡ ಇಂಥ ವ್ರತಗಳನ್ನು ಮಾಡಿದ್ರೆ ಅವರ ಒಂದು ಕಷ್ಟ ಪರಿಹಾರ ಆದರೆ ಆ ಒಂದು ಪುಣ್ಯ ಫಲದಲ್ಲಿ ನೀವು ಕೂಡ ಪಾಲುದಾರರಾಗ್ತೀರಾ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿರೋದು ಇದನ್ನೇ, ಒಳ್ಳೆ ವಿಚಾರನ ಆದಷ್ಟು ಎಲ್ರಿಗೂ ಹಂಚಬೇಕು ಅಂತಾನೆ ಹೇಳಿರೋದು. ಹಾಗಾಗಿ ಈ ಒಂದು ಒಳ್ಳೆ ಕೆಲಸದಲ್ಲಿ ನೀವು ಕೂಡ ಕೈ ಜೋಡಿಸ್ತೀರಾ ಅಂತ ತಿಳ್ಕೊಳ್ತಾ, ಮತ್ತೆ ಈ ಗೂಗಲ್ ಆಡ್ಸನ್ ಸ್ಪಿನ್ ಬಗ್ಗೆ ನನ್ನ ಒಂದು ಜರ್ನಿ ಏನಿತ್ತು, ಎಷ್ಟೆಲ್ಲ ಸ್ಟ್ರಗಲ್ ಮಾಡಿದ್ದೀನಿ ಅನ್ನೋದನ್ನ ಸಪರೇಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತು ಈ ಒಂದು ಖುಷಿ ವಿಚಾರನ ಹಂಚ್ಕೋಬೇಕಾಗಿತ್ತು, ಅದಕ್ಕಾಗಿ ಈ ವಿಡಿಯೋ ಮುಖಾಂತರ ಆ ಒಂದು ಖುಷಿ ವಿಚಾರನ ಹಂಚ್ಕೊಂಡಿದ್ದೀನಿ. ಪದ್ಮಾವತಿ ವ್ರತವನ್ನು ನಾನು ಹೇಗೆ ಮಾಡಿದೆ, ಯಾವ ವಿಧಾನದಲ್ಲಿ ಮಾಡಿದೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾರಿಗಾದರೂ ಆಸಕ್ತಿ ಇದ್ದರೆ ಈಗಲೇ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಹೋಗ್ಬರ್ಲಾ.